ಈ ಹಿನ್ನೆಲೆಯಲ್ಲಿ ನಾವು ಕೇರಳ ಸಿನಿಮಾ ಇಂಡಸ್ಟ್ರಿಯಲ್ಲೇ ಅವ್ರು ಇದಕ್ಕಾಗಿ ನಾವು ಸಮಿತಿ ನೇಮಿಸಿದ್ರು. ವಿಶೇಷವಾಗಿ ಅಭ್ಯಾಸ ಮಾಡುವಂಥ ವಿಷಯ ಏನಪ್ಪ ಅಂತಂದರೆ ಕೇರಳಿಯನ್ಸ್ ಹೆಚ್ಚು ಎಜುಕೇಟೆಡ್ ಇದ್ದಾರೆ. ಪ್ರತಿಯೊಂದು ಘಟನೆ ಆಯ್ತಂದ್ರೆ ಅದಕ್ಕೊಂದು ಸಮಿತಿ ನೇಮಿಸಿ ಶಾಸ್ತ್ರಜ್ಞರು ನೇಮಿಸಿ ಅಭ್ಯಾಸ ಮಾಡಿಸ್ಲಿ ಹೋಗ್ತಾರೆ. ಹಾಗೆ ಹೇಮಾ ಸಮಿತಿ ಅಂತೇಳಿ ನೇಮಿಸ್ತಾರೆ. ನೇಮಿಸಿ ಇದಕ್ಕೆ ಕಾರಣೀಕರ್ತರು ಯಾರು ಏನು ಎಂತ ಹುಡುಕಾಟ ಕೊಂಡಾಗ ಅವ್ರು ಸಿಕ್ಕಂಥ ಕೆಲವೊಂದಿಷ್ಟು ಸುಳುವುಗಳು. ವಿಶೇಷವಾಗಿ ಇದೆಲ್ಲ ಇಂಡಿಯಾದ ಮತ್ತು ನಮ್ಮ ಕರ್ನಾಟಕದ ಎಲ್ಲ ಸಿನಿಮಾ ರಂಗಕ್ಕೂ ಅನ್ವಯ ಆಗುವಂಥ ವಿಷಯ ಅದ. ಯಾಕಪ್ಪ ಅಂತಂದ್ರೆ ಈ ಅಲ್ಲಿ ಮಾಡಿದಂಥದ್ದು ಇದು ಸೇಮನೆ ಮನುಷ್ಯನ ಮನೋವೃತ್ತಿಗಳು ಮನೋಭಾವನೆಗಳು ಹೆಚ್ಚು ಕೂಡ ಒಂದೇ ರೀತಿ ಇರ್ತವೆ. ಭಾಷೆ ಬೇರೆ ಇರ್ಬೋದು, ಧರ್ಮ ಬೇರೆ ಇರ್ಬೋದು, ಆಚರಣೆ ಬೇರೆ ಇರ್ಬೋದು, ದಟ್ ಇಸ್ ಡಿಫ್ರೆನ್ಸ್ ಥಿಂಗ್. ಆದರೆ ಇವು ಕೆಲವೊಂದು ಮೂಲಭೂತ ಪ್ರವೃತ್ತಿ ಅಂತೀವಿ ನಾವು ಅದಕ್ಕೆ. ಅದಕ್ಕೆ ನಾವು ಮೂಲಭೂತ ಪ್ರವೃತ್ತಿಪ್ಪ ಅಂತಂದರೆ ಈ ನಮ್ಮಲ್ಲಿ ಸಹಜವಾಗಿ ಹೇಳ್ತಿರ್ತಾರೆ ಆ ಅಧ್ಯಾತ್ಮದಲ್ಲಿ ಮದಮತ್ಸರಾದಿಗಳನ್ನು ಗೆಲ್ಲಬೇಕು, ಕಾಮ ಕ್ರೋಧ ಮದಮತ್ಸರಾದಿಗಳನ್ನು ಅಂತಾರೆ. ಇವು ಹೆಚ್ಚು ನೋಡ್ತಾ ಇರ್ತೀವಿ, ಅದನ್ನು ಅದ್ರ ಮೇಲೆ ಅಟ್ಯಾಕು ಮಾಡ್ತಾ ಇರ್ತೀವಿ, ಆದರೂ ನಿಲ್ಲಿತಿರ್ತದೆ. ಹಂಗೆ ಮಲಯಾಳಂದಾಗ ಅಭ್ಯಾಸ ಮಾಡಿದಾಗ ಅವ್ರಿಗೆ ಕಂಡು ಬಂದಂಥ ಆ ವರದಿಯನ್ನು ಹೇಳ್ತದಪ್ಪ ಅಂತಂದರೆ ಅಲ್ಲೇ ವಿಶೇಷವಾಗಿ ಈ ಇಂಡಸ್ಟ್ರಿಗೆ ದುಡ್ಡು ಹಾಕೋರು ಯಾರ, ಯಾಕಂದರೆ ವಿದ್ಯೆ ಇದ್ದಲ್ಲಿ ಲಕ್ಷ್ಮಿ ಇಲ್ಲ, ಲಕ್ಷ್ಮಿ ಇದ್ದಲ್ಲಿ ವಿದ್ಯೆ ಇಲ್ಲ ಅಂತ ನಾವು ಸಾಮಾನ್ಯವಾಗಿ ಹೇಳ್ಕೊಳ್ತು ಬರುವಂಥದ್ದು. ಇದಕ್ಕೆ ದುಡ್ಡು ಹಾಕುವಂಥ ಇನ್ವೆಸ್ಟರ್ಸ್ ಇರ್ತಾರಲ್ಲ ಅವರು, ಆ ದುಡ್ಡಿನ ಮದದಿಂದ ಚಂದದ ಕಲಾವಿದರ ಜೊತೆಗೆ ತಮ್ಮ ಸಂಬಂಧಗಳು ಬಯಸುವಂಥದ್ದು. ಭಾಳಷ್ಟು ನಿರ್ಮಾಪಕರು ನಾವು ನೋಡ್ತಾ ಇದ್ವಿ, ಭಾಳಷ್ಟು ನಿರ್ಮಾಪಕರು ಪಾಪ ಹೆಣ್ಮಕ್ಳ ಜೊತೆಗೆ ಅನೈತಿಕವಾಗಿ ವರ್ತಿಸಿದ್ದು ನೋಡಿದ್ವಿ. ಮತ್ತು ಜೊತೆಗೆ ಅದರಲ್ಲಿ ಬುದ್ಧಿವಂತ ರೈಟರ್ ಅಷ್ಟು ಇರ್ತಾನೆ, ಅದ್ರ ಜೊತೆ ಕಲಾಕಾರ ಅನ್ಬೋದು ಅಥವಾ ಪುರುಷ ಕಲಾಕಾರ ಇರ್ಬೋದು, ಸ್ತ್ರೀ ಇರ್ಬೋದು, ಅವ್ರನ್ನು ಸ್ವಲ್ಪ ಏನೋ ಎಜುಕೇಟೆಡ್ ಇರ್ತದೆ. ಬಟ್ ಇನ್ನು ಅಲ್ಲಿ ಇದು ಏನಪ್ಪ ಅಂತ ಕ್ಯಾಮ್ರಾ ಬಾಯ್ ಅಥವಾ ಮಧ್ಯದ ಕೆಲಸ ಮಾಡೋ ಓಡಾಡು ಅಷ್ಟು ಎಜುಕೇಟೆಡ್ ಇರೋಲ್ಲ ಅವರು. ಎಸ್ ಎಲ್ ಸಿನೋ ಒಂದಿಷ್ಟು ಕೆಳಗೆ ಬಂದವರು ಇರ್ತಾರೆ. ಅಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಅಲ್ಲಿ ಕೊಡ್ತದೆ ಹಾವಳಿ ಜೋರು ಇರ್ತದೆ, ಪಾರ್ಟಿ ಕೊಡುತ್ತಾ ಖುಷಿ ಅಂದ್ರೆ ಪಾರ್ಟಿಪ್ಪ, ನಾವೊಂದು ಪೆಗ್ ಹಾಕ್ಕೊಂಡು ಮತ್ತೆ ನಾವು ಕುಣಿದ್ರೆ ನಾವು ಅದ ದೋಡು ಅನ್ನುವಂಥ ಎಂಜಾಯ್ಮೆಂಟ್ ಅನ್ನುವಂಥವು ಅದಾವ. ಅಂಥವು ಕಾರಣಗಳಾಗ್ತಾವೆ ಅಂತ ಅವರು ವಿಷಯ ನಮ್ಮ ಯಾರಪ್ಪ ಅಂದರೆ ಹೇಮಾ ಸಮಿತಿ ಅವರು ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗೆ ಮಲಯಾಳ ಚಿತ್ರೋದ್ಯಮವು ಕ್ರಿಮಿನಲ್ ಗ್ಯಾಂಗನ್ನು ನಿಯಂತ್ರಣದಲ್ಲಿದೆ. ಕ್ರಿಮಿನಲ್ಗಳಿರ್ತಾರಲ್ಲ ಹೆಚ್ಚಿಗೆ ದುಡ್ಡು ಹಾಕೋರು ಯಾರಪ್ಪ, ಈಗ ನೋಡ್ರಿ ಲ್ಯಾಂಡ್ ಮಾಫಿಯಾ ಅಂತೀವಿ ನಾವು, ಅಂದರೆ ಭೂಮಿಗಳನ್ನ ತೊಗೊಂಡು ಮಾರೋದು, ಸಿಕ್ಕಂಗೆ ಮಾಡು ಅದು ಹೊಡೆಯುವಂಥದ್ದು, ಮುಂದೆ ಸ್ಯಾಂಡ್ ಮಾಫಿಯಾ ಅಂತೀವಿ, ಅದು ಉಸುಕಿನ ಮಾಫಿಯಾಗಳು, ಹಾಂ ಇಂಥವು ಈ ಮಾಫಿಯಾ ಜನ. ಇವ್ರು ತಮ್ಮ ಎಕ್ಸಸ್ ಆದ ದುಡ್ಡನ್ನು ಟ್ಯಾಕ್ಸ್ ತಪ್ಪಿಸಿದ ದುಡ್ಡನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಮುಂಬೈದಲ್ಲೂ ಅದು ರೀ, ನಾವು ಹಿಂದೆ ಕೇಳಿದ್ರು ಚಲೋ ಇವ್ರಿಗೆ ಹೇಗ್ಯಾವ ನಮ್ಮ ದಾವೂದ್ ಇಬ್ರಾಹಿಮ್ಗ್ಯಾಮ ಹಾಗೆ ಹಂಗೆ ಇವರೆಲ್ಲ ತಂದು ದುಡ್ಡು ಹಾಕ್ತಾ ಇದ್ರಲ್ಲೇ, ಅವ್ರು ಹಾಕ್ಕೊಂಡು ಇಲ್ಲಿ ನಟಿಯರ ಜೊತೆ ತಮ್ಮ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ರು. ನಟಿಯರವ್ರು ಒಪ್ಪಲಿಲ್ಲ ಅಂದ್ರೆ ಅವ್ರು ತೊಗೊಳ್ತಾ ಇರಲಿಲ್ಲ. ಇವತ್ತು ಹೋಯ್ತದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಅದ, ಎಲ್ಲ ದೇಶದ ಈ ಸಿನಿಮಾ ಇಂಡಸ್ಟ್ರಿಯಲ್ಲೂ ಅದ. ಅದಕ್ಕೆ ಈ ದುಡ್ಡು ಹಾಕೋರು ಯಾರಪ್ಪ ಅಂದ್ರೆ ಇವರು ಕಳ್ಳರು, ಇವರೆಲ್ಲ ಸಮಾಜದ ದುಡ್ಡನ್ನು ತುಳುಗು ಮಾಡಿದ ಜನ ಒಂದಿದ್ದು ಕಾರ್ಪೊರೇಟ್ಗಳ ಇವರು ಅವ್ರದ್ದಂಥವ್ರ ಈ ದುಡ್ಡು ಹಾಕೋದ್ರಿಂದ ಅವ್ರ ದುಡ್ಡು ಅವ್ರೇನು ಬಯಸ್ತಾರೆ ಅಂದರೆ ಒಂದಿನ ಲಾಭ, ಎರಡನೇದು ಅವ್ರ ಸುಖ, ಈ ಎರಡೂ ಬಯಸೆ. ಅಲ್ಲೇ ನಟಿಯರ ಮೇಲೂ ಅಟ್ಯಾಕ್, ಎಲ್ಲ ಕಡೆ ನಟಿಯರ ಮೇಲೆ ಅಟ್ಯಾಕ್ ಆಗೋದನ್ನು ನೋಡ್ತಾ ಇದ್ದೀವಿ. ಮುಂದೆ ಇನ್ನೊಂದು ಏನಪ್ಪ ಅಂತಂದ್ರೆ ಮಹಿಳೆಯರ ಪಾಪ ಸಹ ಈಗ ಶೂಟಿಂಗ್ ಬಂದಾಗ ಉಳ್ಕೊಳ್ಳೋಂಥದ್ದು ಬರ್ತದೆ, ಹೋಟೆಲ್ನಲ್ಲಿ ಉಳಿಯುವಂಥ ಪ್ರಸಂಗ ಬರ್ತದೆ, ಮತ್ತೂ ಬರ್ತದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಲ್ಲಿದ್ದಂಥ ಕೈಗಣ ಕೆಲಸಗಾರರು ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಅವ್ರನ್ನ ಶೋಷಣೆ ಮಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ ಅವರು. ಬಂದ್ರೆ ಅವ್ರು ಬಂದ್ರೆ ಅಂತ ಹೇಳಿದಾಗ ಅವ್ರು ಕದ ತಟ್ಟೋದು, ಬಾಗಿಲ ಬಿಡೋದು, ಮತ್ತೆ ಮಾಡೋದು ಮಾಡ್ತಾರೆ ಅಂತೇಳಿ ಮುಂದೆ ಹೆಣ್ಮಕ್ಳು ಸಹಜವಾಗಿ ಮಂತ್ಲಿ ಆಗ್ತಿರ್ತದೆ. ಆ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ಒದಗಿಸ್ಕೊಳ್ಳಾರದು ಇಂಥೆಲ್ಲ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಜ್ಞಾಪಕಿನ ಬದಲಾಗ್ಸೈತೆ ಅಲ್ಲಿ ಅವಕಾಶ ಇರೋದಿಲ್ಲ ಅಂತೇಳಿ. ಮತ್ತು ಶೂಟಿಂಗ್ ತಾನಾಗೆ ಎಲ್ಲಿ ಹೋಗಿರ್ತಾರಲ್ಲ ಅಲ್ಲಿ ಮಹಿಳೆಯರಿಗೆ ಸಪ್ರೇಟಾಗಿ ಮೂತ್ರಲ್ಲ ಏನು ಮತ್ತೆ ಇರೋಲ್ಲ ಇಲ್ಲದಂಥ ಪರಿಸ್ಥಿತಿಗಳು ಸಹ ತೊಂದರೆ ಕೊಡ್ತದೆ ಅಂತ ಮುಂದೆ ಅದೇ ಕಾರಣಕ್ಕಾಗಿ ಹಿಂಗಾಗಿ ಏನಾಗ್ತದೆ ಹೆಣ್ಮಕ್ಕಳು ಅದನ್ನು ತಪ್ಪಿಸೋದಾಗಿ ನಮ್ಮಲ್ಲಿ ಆದಷ್ಟು ಮೂತ್ರದಿಂದ ದೂರ ಸರಿಬೇಕು ಅನ್ನೋದಕ್ಕಾಗಿ ಪಾಪ ನೀರು ಕುಡಿದ್ರು ಸಹಿತ ಹೆಣ್ಮಕ್ಕಳು ಹಂಗೆ ವರ್ಕ್ ಮಾಡ್ತಾರೆ ಅನ್ನುವಂಥ ವರದಿ ಕೊಡ್ತಾರೆ. ಮುಂದೆ ಈ ಪೇಮೆಂಟ್ ಮಾಡೋರು ಸಹಿತ ಪುರುಷ ಕಲಾವಿದರಿಗಿಂತ ಮಹಿಳಾ ಕಲಾವಿದರು ಕಡಿಮೆ ಕೊಡ್ತಿರ್ತಾರೆ ಅನ್ನುವಂಥದ್ದು ಇವೆಲ್ಲರೂ ಒಂದು ಮಾಡಿ ಇದಕ್ಕೆಲ್ಲ ಕಾರಣ ಅಲ್ಲಿ ಆರ್ಥಿಕತೆ ಆರ್ಥಿಕತೆ ಮತ್ತು ಅಲ್ಲೇ ಕೆಲಸ ಮಾಡುವಂಥವ್ರು ಪೂರ್ಣ ಪ್ರಮಾಣದಂಥ ಪ್ರಜ್ಞಾವಂತರು ಇಲ್ಲದನೋ ಅಥವಾ ಸಾರಾಯನೋ ಅನ್ನುವಂಥ ಅಥವಾ ಇನ್ನೊಂದು ಚಟಕ್ಕೆ ಬಲಿ ಆಗಿದ್ರಂತ ಇಂಥ ಘಟನೆಗಳು ಭಾಳ ಆಗ್ತಾವೆ ಅಂತೇಳಿ. ಅಂದರೆ ಇಲ್ಲೆಲ್ಲ ನಾವು ಸಾಮಾನ್ಯವಾಗಿ ನೋಡಿದಾಗ ಇಲ್ಲೇ ನಾವು ಒಂದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಿನಿಮಾ ರಂಗ ಇರಲಿ, ಕರ್ನಾಟಕ ಇರಲಿ, ಮಲಯಾಳಂ ಇರಲಿ, ಅಥವಾ ಇನ್ನುಳಿದ ಯಾವುದು ಇರಲಿ, ಮದ್ರಾಸ್ ಇರಲಿ ಅಥವಾ ಬಾಂಬೆ ಇರಲಿ, ಇವೆಲ್ಲ ಕಡೆಯೂ ಈ ಸಮಸ್ಯೆಗಳಿದ್ದಾವೆ, ಇದರಿಂದಾಗಿ ಅತ್ಯಾಚಾರಗಳು ಅವು ಇವೆಲ್ಲ ಆಗ್ತಾವೆ ಅಂತೇಳಿ ಒಂದಿಷ್ಟು ತಜ್ಞರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಹೇಳುವಂಥದ್ದು ಏನಪ್ಪ ಅಂತಂದರೆ ವಿಶೇಷವಾಗಿ ಒಂದು ನಾವು ಇವತ್ತು ಅಭ್ಯಾಸ ಮಾಡಿದಾಗ ಭಾಳಷ್ಟು ಕಲಿತವ್ರು ಅಲ್ಲ, ಹಾಗಂತೇಳಿ ಭಾಳಷ್ಟು ದಡ್ಡರು ಅಲ್ಲ, ಇನ್ಬಿಟ್ಟು ಇಂಥವ್ರು
ಅದರಲ್ಲೂ ದುಡ್ಡನ್ನು ಯಾವುದೋ ಮೂಲದಿಂದ ಅದರಲ್ಲೂ ಅನೈತಿಕ ಮೂಲದಿಂದ ಅಡ್ಡದಾರಿಯಿಂದ ಕಳಿಸಿದ ದುಡ್ಡನ್ನು ಇಲ್ಲಿ ಬಳಸಿದ್ರಿಂದಾಗೆ ಅಡ್ಡದಾರಿಯ ಮನೋವೃತ್ತಿ ವಸ್ತು ಅಡ್ಡದಾರಿ ವಿಚಾರ ಮಾಡ್ತಾ ಇರ್ತಾವೆ. ಅದಕ್ಕಾಗಿ ಆ ಮನೋವೃತ್ತಿ ಜನ ತಮ್ಮ ಲಾಭ ಜೊತೆಗೆ ಇಂಥ ಒಂದು ಸಂಘವನ್ನು ಬಯಸಿದ್ರಿಂದ ಅಲ್ಲಿ ವ್ಯತ್ಯಾಸಗಳು ಹೆಚ್ಚಾಗ್ತಾವ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದವು. ಒಟ್ಟಾರೆ ಇವೆಲ್ಲ ನೋಡಿದಾಗ ಇಲ್ಲಿ ಮೇನ್ ನಮಗೊಂದು ಭಾಳ ಸ್ಪಷ್ಟ ಕಂಡು ಬರುವಂಥದ್ದು ಏನಪ್ಪ ಅಂದರೆ ನಮ್ಮ ಸರ್ಕಾರಗಳು ಶಿಕ್ಷಣಕ್ಕೆ ದುಡ್ಡು ಹಾಕದೇ ಇದ್ದಿದ್ದಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದಿದ್ದಕ್ಕಾಗಿ ಈ ಎಲ್ಲ ಸಮಸ್ಯೆಗಳ ಮೂಲ ಮತ್ತು ಅದರ ಜೊತೆ ಉದ್ಯೋಗನ ಸೃಷ್ಟಿ ಮಾಡುವಂಥ ಶಕ್ತಿ ಇವತ್ತು ನಮ್ಮ ಸರ್ಕಾರಗಳಿಗೆಲ್ಲ. ಇದು ದೊಡ್ಡ ದುರಂತ. ಯಾಕೆಂದರೆ ಸಿನಿಮಾ ರಂಗಕ್ಕೆ ಹೋದ ಕೂಡ ಅಲ್ಲಿ ಒಂದು ವೈಭವ ನೋಡಿ ಮತ್ತೆ ನೋಡಿ ಭಾಳ ಜನ ಅಲ್ಲಿ ಭಾಳ ಪೇಮೆಂಟ್ ಇರ್ಬೋದು ಭಾಳ ಚೆನ್ನಾಗಿರ್ಬೋದು ಇದು ಬಲಿಯಾಗುವಂಥ ಸಾಕಷ್ಟು ಜನ ಇದ್ದಾರೆ ಪಾಪ ಅಲ್ಲಿ ವೈಭವ ತಳಕು ಬೆಳಕು ನೋಡಿದಾಗ ಪೇಮೆಂಟ್ ಚೆನ್ನಾಗಿರ್ಬೋದು ಅಂತೇಳಿ ಅಲ್ಲಿ ಬಲಿಯಾಗುವಂಥವ್ರು ಇದ್ದಾರೆ. ಎಲ್ಲೋ ಕೆಲವರಿಗೆ ಕೋಟಿ ಒಂದು ಲಕ್ಷ ಗಂಟೆ ಬರ್ಬೋದು ಅದು ಎಲ್ಲರಿಗೂ ಕೋಟಿ ಲಕ್ಷ ಗಂಟೆ ಪೇಮೆಂಟ್ ಆಗುವುದಿಲ್ಲ. ಅಲ್ಲಿ ಅಲ್ಲಿ ಕೆಲಸ ಹೋದ್ರೆ 5,000 10,000 ಕೊಡ್ತಿರ್ತಾರೆ ಮತ್ತೇನು ಮಾಡ್ತಿರ್ತಾರೆ. ಆಗ ರೊಕ್ಕದ ದುರಾಸೆ ಅವ್ರ ಸುತ್ತ ಆ ಮೀನಿನ ನಿರ್ಮಾಪಕರ ಕೈಯಾಗ ಏಜೆಂಟ್ರ ಕೆಲಸ ಮಾಡ್ತಿರ್ತಾರೆ. ಹಾಗೆ ಹೆಣ್ಮಕ್ಳಿಗೆ ರೊಕ್ಕದ ಅಷ್ಟು ವರ್ಷ ಮತ್ತೆ ಮಾಡಿ ಇಂಥ ಕೆಲಸಗಳು ಆಗ್ತಾ ಇರ್ತಾವೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಿತ್ತು ಅರ್ಥ ಅರ್ಥ ಮತ್ತು ಎಜುಕೇಷನ್. ಎಜುಕೇಷನ್ ಬೇಕಾದ್ರೆ ಅರ್ಥ ಬೇಕು, ಅರ್ಥ ಬೇಕಾದ್ರೆ ಎಜುಕೇಷನ್ ಬೇಕು, ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಬೇಕು, ಇವೆಲ್ಲ ಒಂದು ಸಂಬಂಧ. ಇವಿಲ್ಲಂದಾಗ ಇಂಥ ಕೆಲಸಗಳು ಆಗ್ತಾ ಇರ್ತಾವೆ. ಓಕೆ, ಇವರಿಂದ ಇವುಗಳನ್ನು ತಡೆಗಟ್ಟಬೇಕು ಅನ್ನೋ ಹಾಗಿದ್ರೆ ಏನು ಮಾಡ್ಬೇಕು? ಶಿಕ್ಷೆ ಕೊಟ್ಟರೆ ಆಗುತ್ತಾ ಸರ್? ಯಾಕೆಂದರೆ ಈ ಹಿಂದೆ ನಾವು ತೆಲಂಗಾಣದ ಪಶು ವೈದ್ಯ ವಿದ್ಯಾರ್ಥಿ ಪಶು ಸಂಗೋಪನಾ ವಿದ್ಯಾರ್ಥಿನಿ ಸೌಜನ್ಯ ಅನ್ನೋದು, ಸೊ ಆ ಕೇಸಲ್ಲಿ ವಿದಿನ್ 2-3 ಡೇಸ್ ಅವ್ರಗಳ ಮೇಲೆ ಆರೋಪಿಗಳ ಮೇಲೆ ಎನ್ಕೌಂಟರ್ ಆಗುತ್ತೆ ಪೊಲೀಸರಿಂದ. ಸೊ ದಟ್ ಅದು ಸಿಕ್ಕಾಪಟ್ಟೆ ಸಂಚಲನ ಆಗಿರುತ್ತೆ ನಮ್ಮ ದೇಶದಲ್ಲಿ. ಈ ಥರ ಎನ್ಕೌಂಟರ್ ಮಾಡಿದ್ರೆ ಎಲ್ಲರೂ ಇದೇ ಥರ ಎನ್ಕೌಂಟರ್ ಮಾಡ್ತಾ ಹೋದರೆ ಹೇಗೆ